ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಟೆಕ್ ನ್ಯೂಸ್ ಎಪಿಸೋಡ್ 307 ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೋಟೋರೋಲೋ ಇಂದ ಮೋಟೋ G42 ಈ ಒಂದು ಮೊಬೈಲ್ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಯಾರಾದರೂ 12,000 ದೊಳಗೆ 13,000 ದೊಳಗೆ ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೊಳ್ಳಿ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.4 inches ಫುಲ್ ಎಚ್ ಡಿಸ್ಪ್ಲೇ AMOLED ಡಿಸ್ಪ್ಲೇ ಇಂದ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 64 GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 4 GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 680 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮರಾ ವಿಷಯ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ ಅಪ್ ಇರುತ್ತೆ. ಮೇನ್ ಕ್ಯಾಮರಾ 50 MP, ಸೆಕೆಂಡರಿ ಕ್ಯಾಮರಾ 8 MP, ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 2 MP, ಡೆಪ್ತ್ ಸೆನ್ಸರ್. ಫ್ರಂಟ್ ಕ್ಯಾಮರಾ 16 MP ಇರುತ್ತೆ, ಆಂಡ್ರಾಯ್ಡ್ 12 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 5000 mAh ಬ್ಯಾಟರಿ ಇರುತ್ತೆ, 20W ಫಾಸ್ಟ್ ಚಾರ್ಜರ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 4GB 64GB 13,999 ಇಟ್ಟಿದ್ದಾರೆ. SBI ಕಾರ್ಡ್ ಯೂಸ್ ಮಾಡಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ರೆ 1,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಅವಾಗ ನಿಮಗೆ ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ 12,999 ಸಿಗುತ್ತೆ, ಅತ್ತತ್ರ 13,000 ಅಂತಾನೆ ಹೇಳ್ಬೋದು. ನಿಮಗೆ ಈ ಮೊಬೈಲ್ ಅಲ್ಲಿ ಹೈಲೈಟ್ ಏನು ಅಂದ್ರೆ 13,000ಕ್ಕೆ ನಿಮಗೆ AMOLED ಡಿಸ್ಪ್ಲೇ ಸಿಗುತ್ತೆ. ಯಾರಾದ್ರೂ ಡಿಸ್ಪ್ಲೇ ಲವರ್ಸ್ ಇದ್ರೆ, ನಮಗೆ ಡಿಸ್ಪ್ಲೇ ತುಂಬಾ ಚೆನ್ನಾಗಿರಬೇಕು ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೊಳ್ಳಿ. ಹಾಗೆ ಬಂದ್ಬಿಟ್ಟು ಒಳ್ಳೆ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ, ಸ್ನಾಪ್ ಡ್ರಾಗನ್ 680. ಯಾರಾದ್ರೂ ಈ ಒಂದು ಮೊಬೈಲ್ ನ ತಗೋಬೇಕು ಅಂತ ಇದ್ರೆ ಆರಾಮಾಗಿ ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹೈದರಾಬಾದ್ ಇಂದ. ಹೈದರಾಬಾದ್ ಸೈಬರ್ ಕ್ರೈಮ್ ಪೊಲೀಸ್ ಅವರು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ 221 ಲೋನ್ ಆಪ್ಸ್ ನ ರಿಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪನಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಕೂಡ ಇಲ್ಲಿಗಲ್ ಆಪ್ಸ್, ಲೋನ್ ಆಪ್ಸ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಲೋನ್ ಕೊಡ್ತಾರೆ, ಆಮೇಲೆ ಪ್ರತಿ ತಿಂಗಳು ಫೋನ್ ಮಾಡಿ ಗದರ್ಸೋದು, ಬೈಯೋದು. ಸೊ ಈ ರೀತಿಯಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸ್ತಾರೆ. RBI ರೂಲ್ಸ್ ಗೂ ಕೂಡ ಕಂಪ್ಲೀಟ್ ಆಗಿ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಆಪ್ಸ್ ನ ರಿಮೂವ್ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಗೂಗಲ್ ಕಂಪನಿಯವರು ರೆಸ್ಪಾಂಡ್ ಮಾಡಿದ್ದಾರೆ. ರೆಸ್ಪಾಂಡ್ ಮಾಡ್ಬಿಟ್ಟು 221 ಆಪ್ಸ್ ಏನಿದೆ ಅಲ್ಲ ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಇವಾಗ ನೀವು ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ಒಂದು ಆಪ್ಸ್ ಸಿಗಲ್ಲ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ GT Neo 3 ಥಾರ್ ಎಡಿಷನ್ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ. ಇವಾಗ ಈ ಒಂದು ಮೊಬೈಲ್ ನ July 7 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. July 11 ಈ ಒಂದು ಮೊಬೈಲ್ ನ ಸೇಲಿಗೆ ತರ್ತಿದ್ದಾರೆ. ಈ ಮೊಬೈಲ್ ನ ಡೈರೆಕ್ಟ್ ಆಗಿ ಚೈನಾ ಇಂದ ಇಂಪೋರ್ಟ್ ಮಾಡಿಸ್ಕೊಂತ ಇದ್ದಾರೆ, ಅಂದ್ರೆ ಒಂದು ಸ್ವಲ್ಪ ಡಿವೈಸಸ್ ಮಾತ್ರ ನಮಗೆ ಸಿಗುತ್ತೆ. ಯಾರಾದ್ರೂ ಥಾರ್ ಲವರ್ಸ್ ಇದ್ರೆ ಈ ಒಂದು ಮೊಬೈಲ್ ನ ಆರಾಮಾಗಿ ಪರ್ಚೇಸ್ ಮಾಡಿ. ಯಾಕೆ ಅಂದ್ರೆ ನಿಮಗೆ ಸ್ಪೆಸಿಫಿಕೇಶನ್ಸ್ ಪರವಾಗಿ 1% ಕೂಡ ಚೇಂಜಸ್ ಇರೋದಿಲ್ಲ, ಆದ್ರೆ ಡಿಸೈನ್ ವೈಸ್ ನೀವು ತುಂಬಾ ಚೇಂಜಸ್ ನ ನೋಡಬಹುದು. ಹಾಗೆ ಬಂದ್ಬಿಟ್ಟು ಬಾಕ್ಸ್ ಪ್ಯಾಕಿಂಗ್ ಏನಿರುತ್ತಲ್ಲ ನಿಮಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಬೇರೆ ಮೊಬೈಲ್ ಬಾಕ್ಸ್ ತಗೊಂಡ್ರೆ ಸೊ ಅದನ್ನ ಒಂದ್ ಸ್ವಲ್ಪ ದಿವಸ ಇಟ್ಕೊಂಡು ನಾವು ಬಿಸಾಕ್ಬಿಡ್ತೀವಿ. ಆದ್ರೆ ಈ ಸ್ಪೆಷಲ್ ಎಡಿಷನ್ ಬಾಕ್ಸಸ್ ಇರುತ್ತಲ್ಲ ತುಂಬಾ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿರ್ತಾರೆ. ಯಾರಾದ್ರೂ ಹೊಸ ಮೊಬೈಲ್ ತಗೋಬೇಕು ಅದು ಕೂಡ ಲಿಮಿಟೆಡ್ ಎಡಿಷನ್ ಸ್ವಲ್ಪ ಸ್ಪೆಷಲ್ ಎಡಿಷನ್ ತಗೋಬೇಕು ಅಂತ ಇದ್ರೆ ಆರಾಮಾಗಿ ಈ ಒಂದು ಸ್ಪೆಷಲ್ ಎಡಿಷನ್ ನ ಟ್ರೈ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ. ಓಪೋ ಕಂಪನಿಯವರು 2 foldable phones ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಒಂದು ಫ್ಲಿಪ್ ಒಂದು ಫೋಲ್ಡ್. ಫ್ಲಿಪ್ ಅಂದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ, ಫೋಲ್ಡ್ ಅಂದ್ರೆ ನಿಮಗೆ ಬುಕ್ ತರ. ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ, ಈ ರೀತಿಯಾಗಿ ಕ್ಲೋಸ್ ಆಗುತ್ತೆ. ಈ ಒಂದು ಫೋಲ್ಡಬಲ್ ಫೋನ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಈಗಾಗಲೇ ಓಪೋ ಕಂಪನಿಯವರು ಓಪೋ ಎನ್ ಅಂತ ಹೇಳ್ಬಿಟ್ಟು ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡಿದ್ರು ಚೈನಾದಲ್ಲಿ. ಹತ್ತತ್ರ 90,000 ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಇನ್ನು ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡಿಲ್ಲ. ಫೋಲ್ಡಬಲ್ ಫೋನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು, ತುಂಬಾ ಕ್ಯೂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ನೋಡೋಣಂತೆ, ಫಸ್ಟ್ ಫೋಲ್ಡಬಲ್ ಫೋನ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ಲಿ, ಆಮೇಲೆ ಈ ಒಂದು ಫೋನ್ ಬರುತ್ತಾ ಇಲ್ಲ ನೋಡೋಣಂತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬಿಲ್ ಗೇಟ್ಸ್ ಇಂದ. ಬಿಲ್ ಗೇಟ್ಸ್ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ ಫೌಂಡರ್ ಆಫ್ ಮೈಕ್ರೋಸಾಫ್ಟ್ ಅಂತಾನೆ ಹೇಳ್ಬೋದು. ನಾನು ಸಪರೇಟ್ ಆಗಿ ಪರಿಚಯ ಮಾಡಿಸ್ಕೊಡ್ಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಬಿಲ್ ಗೇಟ್ಸ್ ಅವರು 48 ವರ್ಷದಿಂದ ಒಂದು ರೆಸ್ಯೂಮ್ ನ ಬರೆದಿದ್ದಾರೆ. ಆವಾಗ ಅವ್ರ ಏಜ್ ಬಂದ್ಬಿಟ್ಟು 18 ವರ್ಷ. 1974ರಲ್ಲಿ ಈ ಒಂದು ರೆಸ್ಯೂಮ್ ನ ಬರೆದಿದ್ದಾರೆ. ರೆಸ್ಯೂಮ್ ಅಂದ್ರೆ ನಮಗೆ ಜಾಬ್ ಅಪ್ಲಿಕೇಶನ್, ಅದರಲ್ಲಿ ನಮ್ಮ ಡೀಟೇಲ್ಸ್ ಆದ್ರೆ ಇರುತ್ತೆ. ಸೊ ನಾವು ಜಾಬಿಗೆ ಅಂದ್ರೆ ಜಾಬ್ ಅಪ್ಲೈ ಮಾಡ್ತೀವಲ್ಲ ಆವಾಗ ಈ ಒಂದು ರೆಸ್ಯೂಮ್ ನ ಕೊಡ್ಬೇಕಾಗುತ್ತೆ. ಬಿಲ್ ಗೇಟ್ಸ್ ಅವರು ಈ ಒಂದು ರೆಸ್ಯೂಮ್ ಅಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ನನಗೆ ಸ್ಯಾಲ್ರಿ ಬೇಡ, ಆದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ, ನನಗೆ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ರೆಸ್ಯೂಮ್ ಅಲ್ಲಿ ಬರೆದಿದ್ದಾರೆ. ಸೊ ಟೈಮ್ ನೋಡ್ರಿ, ಆವಾಗ ಅವರು ನನಗೆ ಯಾವ್ದಾದ್ರು ಒಂದು ಕೆಲಸ ಕೊಡ್ರಿ, ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಸ್ಯೂಮ್ ಅಲ್ಲಿ ಬರೆದಿದ್ದಾರೆ. ಇವಾಗ 1,000 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಅಂದ್ರೆ ಹೇಳದ್ನಲ್ಲ, ಟೈಮ್ ಒಂದೇ ಕಡೆ ಇರೋದಿಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ ನಮ್ ಟೈಮ್ ಸರಿ ಇಲ್ಲ ಅಂದ್ರೆ ನಾಳೆ ನಮ್ ಟೈಮ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹೋಂಡಾ ಇಂದ. ಹೋಂಡಾ ಬೆಂಡ್ಲಿ ಇದು ಬಂದ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಸ್ಕೂಟರ್. ಆದ್ರೆ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ಇನ್ನು ಲಾಂಚ್ ಮಾಡಿಲ್ಲ, ಆದ್ರೆ ಇವಾಗ ಬೆಂಗಳೂರಲ್ಲಿ ಸ್ಪಾಟ್ ಆಗಿದೆ, ಅಂದ್ರೆ ಟೆಸ್ಟಿಂಗ್ ಆದ್ರೆ ನಡೆಸ್ತಾ ಇದಾರೆ. ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ ಬ್ಯಾಟರಿ ಸ್ವಾಪಿಂಗ್ ಟೆಕ್ನಾಲಜಿ ಇಂದ ಬರುತ್ತೆ. ಏನಪ್ಪ ಇದು ಬ್ಯಾಟರಿ ಸ್ವಾಪಿಂಗ್ ಟೆಕ್ನಾಲಜಿ ಅಂದ್ರೆ, ಬ್ಯಾಟರೀಸ್ ನಿಮಗೆ ಇನ್ಬಿಲ್ಟ್ ಇರೋದಿಲ್ಲ. ಯಾವಾಗ ಬ್ಯಾಟರಿ ಖಾಲಿ ಆಗುತ್ತೋ
ಇಟ್ಕೋಬಹುದು. ಸೊ ಯಾವಾಗ ನಿಮ್ಮ ನಿಮ್ಮ ಖಾಲಿ ಆಗಿರುತ್ತಲ್ಲ ಅದನ್ನ ಮತ್ತೆ ನೀವು ಆ ಮಷೀನ್ ಅಲ್ಲಿ ಇಡಬಹುದು. ಸೊ ಈ ರೀತಿಯಾಗಿ ಈ ಒಂದು ಟೆಕ್ನಾಲಜಿ ವರ್ಕ್ ಆಗುತ್ತೆ. ಸೊ ಬೌನ್ಸ್ ಕಂಪನಿಯವರು ಕೂಡ ಸೇಮ್ ಇದೇ ಟೆಕ್ನಾಲಜಿಯಿಂದ ಸ್ಕೂಟೀಸ್ ನ ಲಾಂಚ್ ಮಾಡಿದ್ದಾರೆ. ಸೊ ನೋಡೋಣಂತೆ ಹೋಂಡಾ ಕಂಪನಿಯವರು ಹೋಂಡಾ ಬೆನ್ಲಿ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಾಸಾ ಇಂದ ನಾಸಾ ಅವರು ಸ್ವಿಮ್ಮಿಂಗ್ ರೋಬೋಟ್ಸ್ ನ ತಯಾರು ಮಾಡ್ತಾ ಇದ್ದಾರೆ. ಈ ಒಂದು ರೋಬೋಟ್ಸ್ ನ ರಿಸರ್ಚ್ ಅಲ್ಲಿ ಯೂಸ್ ಮಾಡ್ತಾರೆ. ಬೇರೆ ಪ್ಲಾನೆಟ್ಸ್ ಅಲ್ಲಿ ಅಂದ್ರೆ ಐಸ್ ಪ್ಲಾನೆಟ್ಸ್ ಇರುತ್ತಲ್ಲ ನಮಗೆ ಯುರೇನಸ್ ಆಗಿ ಬಂದ್ಬಿಟ್ಟು ನೆಪ್ಚ್ಯೂನ್. ಸೊ ಈ ಒಂದು ಪ್ಲಾನೆಟ್ಸ್ ಒಳಗೆ ಹೋಗ್ಬಿಟ್ಟು ರಿಸರ್ಚ್ ಮಾಡೋದಕ್ಕೋಸ್ಕರ ಈ ಒಂದು ರೋಬೋಟ್ಸ್ ನ ತಯಾರು ಮಾಡ್ತಾ ಇದ್ದಾರೆ. ಗ್ರೇಟ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಸ್ವಿಮ್ಮಿಂಗ್ ರೋಬೋಟ್ಸ್ ನ ನೋಡ್ತಾ ಇರೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ ಕಂಪನಿಯವರು ಮತ್ತೆ ಕೆ ಸೀರೀಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟರ್ ನ ರೆಡ್ಮಿ ಅವರು ರಿಲೀಸ್ ಮಾಡಿದ್ದಾರೆ. ಕೆ ಸೀರೀಸ್ ಅಲ್ಲಿ ಮೊಬೈಲ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಯೂನಿಕ್ ಆಗಿರುತ್ತೆ. ಇವ್ರಿಗೆ ಅದೇನಾಯ್ತೋ ಏನೋ, ಆಮೇಲೆ ನಮ್ಮ ಇಂಡಿಯಾದಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ಲಿಲ್ಲ. ಇವಾಗ ಮತ್ತೆ ಕೆ ಇಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ವೀಕ್ ಅಲ್ಲಿ ಲಾಂಚ್ ಮಾಡಿದ್ರೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಬಹುದು. ಯಾವ್ದಪ್ಪ ಇದು ಹೊಸ ಮೊಬೈಲ್ ಅಂದ್ರೆ, ರೀಸೆಂಟ್ ಆಗಿ ಪೋಕೋ ಅವರು ಲಾಂಚ್ ಮಾಡಿದ್ರಲ್ಲ ಪೋಕೋ X4 GT, ಈ ಮೊಬೈಲ್ ನ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ರು. ಸೊ ಇದನ್ನ ರೆಡ್ಮಿ ಅಲ್ಲಿ ರೀಬ್ರ್ಯಾಂಡ್ ಮಾಡ್ಬಿಟ್ಟು ಕೆ ಸೀರೀಸ್ ಅಲ್ಲಿ ಲಾಂಚ್ ಮಾಡ್ತಾರೆ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನನಗೆ ಅನ್ನಿಸ್ತಂಗ ಇದ್ರಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಕೂಡ ಲಾಂಚ್ ಮಾಡ್ತಾರೆ, ಆಸ್ಟ್ರೋ ಬಾಯ್ ಅಂತ ಹೇಳ್ಬಿಟ್ಟು. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ರೆಡ್ಮಿ ಕಂಪನಿಯವರು ಕೆ ಸೀರೀಸ್ ಅಲ್ಲಿ ಯಾವ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಥೈಲ್ಯಾಂಡ್ ಇಂದ ಥೈಲ್ಯಾಂಡ್ ಅಲ್ಲಿರೋ ಸೈಂಟಿಸ್ಟ್ ಅವರೆಲ್ಲ ಸೇರ್ಬಿಟ್ಟು ಒಂದು ರಿಸರ್ಚ್ ಮಾಡಿದ್ದಾರೆ. ಈ ಒಂದು ರಿಸರ್ಚ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ಫಸ್ಟ್ ಟೈಮ್ ಒಂದು ಬೆಕ್ಕಿಂದ ಕರೋನಾ ವೈರಸ್ ಸ್ಪ್ರೆಡ್ ಆಗಿದೆ. ಸೊ ಇದುವರೆಗೂ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ಕರೋನಾ ವೈರಸ್ ಸೊ ಪೆಟ್ಸ್ ಇಂದ ಸ್ಪ್ರೆಡ್ ಆಗೋದಿಲ್ಲ, ಅಂದ್ರೆ ಪ್ರಾಣಿಗಳಿಂದ ಸ್ಪ್ರೆಡ್ ಆಗೋದಿಲ್ಲ, ಬರೀ ಮನುಷ್ಯರು ಮನುಷ್ಯರು ಅಂದ್ರೆ ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿತ್ತು. ಆದ್ರೆ ಫಸ್ಟ್ ಟೈಮ್ ಬೆಕ್ಕಿಂದನೂ ಕೂಡ ಕರೋನಾ ವೈರಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ಅದು ಕೂಡ ಮೈಲ್ಡ್ ಸಿಂಪ್ಟಮ್ಸ್ ಬಂದಿದೆ. ಸೊ ಬೇಗನೆ ಕ್ಯೂರ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಇದೊಂದು ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಫಸ್ಟ್ ನಮ್ಗೆಲ್ಲ ಗೊತ್ತಿತ್ತು. ಸೊ ಕರೋನಾ ವೈರಸ್ ಬಂದಾಗ ಎಲ್ಲರೂ ಕೂಡ ಹೇಳಿದ್ರು ಪೆಟ್ಸ್ ಇಂದ ಸ್ಪ್ರೆಡ್ ಆಗಲ್ಲ ಅಂತ. ಆದ್ರೆ ಇವಾಗ ನೋಡಿದ್ರೆ ಬೆಕ್ಕಿಂದ ಕರೋನಾ ವೈರಸ್ ಸ್ಪ್ರೆಡ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಂಐ ಇಂದ ಎಂಐ ಕಂಪನಿಯವರು ನಿನ್ನೆ ಚೈನಾದಲ್ಲಿ ಎಂಐ ಬ್ಯಾಂಡ್ 7 Pro ಈ ಒಂದು ಬ್ಯಾಂಡ್ ನ ಲಾಂಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಬ್ಯಾಂಡ್ ಅಂತಾನೆ ಹೇಳ್ಬೋದು. ಡಿಸೈನ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಬ್ಯಾಂಡ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಸ್ ಬಂದ್ಬಿಟ್ಟು 1.64 inches ಎಂಒಎಲ್ಇಡಿ ಡಿಸ್ಪ್ಲೇ ಇಂದ ಬರುತ್ತೆ. ಆಲ್ವೇಸ್ ಆನ್ ಡಿಸ್ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಮೆಟಲ್ ಬಾಡಿ ಇಂದ ಬರುತ್ತೆ. ಹಾರ್ಟ್ ರೇಟ್ ಸೆನ್ಸರ್ ಇರುತ್ತೆ. ಎಸ್ಪಿ ಒಟೋ ಸೆನ್ಸರ್ ಇರುತ್ತೆ. 180 ವಾಚ್ ಫೇಸಸ್ ಇರುತ್ತೆ. 117 ಸ್ಪೋರ್ಟ್ಸ್ ಮೋಡ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಂಐ ಕಂಪನಿಯವರು ಹೇಳ್ತಾ ಇದ್ದಾರೆ. ಬಿಲ್ಟ್ ಇನ್ ನಿಮಗೆ GPS ಇಂದ ಬರುತ್ತೆ, ಹಾಗೆ ಬಂದ್ಬಿಟ್ಟು NFC ಕೂಡ ಸಪೋರ್ಟ್ ಮಾಡುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 12 days ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳ್ಬಿಟ್ಟು ಶೌಮಿ ಕಂಪನಿಯವರು ಹೇಳ್ತಾ ಇದ್ದಾರೆ. ಇನ್ನ ಈ ಬ್ಯಾಂಡ್ ಪ್ರೈಸ್ ನೋಡ್ಕೊಂಡ್ರೆ ₹4,680 ಇಟ್ಟಿದ್ದಾರೆ. ಪರವಾಗಿಲ್ಲ, ರೀಸನೇಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ ಈ ವಾಚ್ ನ. ಅಂದ್ರೆ ಈ ಒಂದು ಬ್ಯಾಂಡ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲೋ ಯಾವುದೇ ಇನ್ಫಾರ್ಮೇಶನ್ ಹೊರಗೆ ಬಂದಿಲ್ಲ. ಇವಾಗ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನೋಡೋಣಂತೆ ಎಂಐ ಕಂಪನಿಯವರು ಈ ಒಂದು ಬ್ಯಾಂಡ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಿಸ್ ಇಂಡಿಯಾ 2022 ಈ ಒಂದು ಇವೆಂಟ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಫಿಮೇಲ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿರ್ತಾರೋ ಅವರಿಗೆ ಈ ಒಂದು ಅವಾರ್ಡ್ ನ ಕೊಡ್ತಾರೆ. ಹೆಮ್ಮೆ ಏನು ಅಂದ್ರೆ ನಮ್ಮ ಕರ್ನಾಟಕದ ಹುಡುಗಿ ಫಸ್ಟ್ ಪ್ಲೇಸ್ ಬಂದಿದ್ದಾರೆ, ಅಂದ್ರೆ ಮಿಸ್ ಇಂಡಿಯಾ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿ ಶೆಟ್ಟಿ ಫಿಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2022 ಕ್ರೋನ್ ನ ತಗೊಂಡಿದ್ದಾರೆ. ಫಸ್ಟ್ ರನ್ನರ್ ಅಪ್ ಆಗಿ ರಾಜಸ್ಥಾನ್ ಹುಡುಗಿ ರುಬಲ್ ಶಕಾವತ್ ತಗೊಂಡಿದ್ದಾರೆ. ಸೆಕೆಂಡ್ ರನ್ನರ್ ಅಪ್ ಆಗಿ ಉತ್ತರ ಪ್ರದೇಶ ಸಿನ್ನಾಟಾ ಚೌಹಾನ್. ಸೊ ಇವ್ರು ಬಂದ್ಬಿಟ್ಟು ಸೆಕೆಂಡ್ ರನ್ನರ್ ಅಪ್ ಆಗಿ ಈ ಒಂದು ಮಿಸ್ ಇಂಡಿಯಾದಲ್ಲಾದ್ರೆ ಬಂದಿದ್ದಾರೆ. ಸೊ ಗ್ರೇಟ್ ಏನು ಅಂದ್ರೆ ಮಿಸ್ ಇಂಡಿಯಾ ನಮ್ಮ ಕರ್ನಾಟಕದ ಹುಡುಗಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ. ಶೌಮಿ ಅವರು ನಿನ್ನೆ ಚೈನಾದಲ್ಲಿ 3 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. 3 ಮೊಬೈಲ್ಸ್ ಕೂಡ ಕಿಲ್ಲರ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಸ್ ಏನಾದ್ರೂ ನಮ್ಮ ಇಂಡಿಯಾಗೆ ಬಂತು ಅಂದ್ರೆ ತುಂಬಾ ಒಳ್ಳೆ ಸೇಲ್ಸ್ ಆದ್ರೆ ಇರುತ್ತೆ. ಯಾವ್ದಪ್ಪ ಆದ್ರೂ 3 ಮೊಬೈಲ್ಸ್ ಅಂದ್ರೆ ಶೌಮಿ 12S, 12S Pro, 12S Ultra ಅಂತ ಹೇಳ್ಬಿಟ್ಟು. ಈ 3 ಮೊಬೈಲ್ಸ್ ನಿಮಗೆ ಸ್ಪೆಸಿಫಿಕೇಶನ್ಸ್ ವೈಸ್ ಏನು ಕೂಡ ಚೇಂಜಸ್ ಇರೋದಿಲ್ಲ, ಜಸ್ಟ್ ನಿಮಗೆ ಕ್ಯಾಮ್ರಾದಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇ ಅಲ್ಲಿ ನೀವು ಒಂದ್ ಸ್ವಲ್ಪ ಚೇಂಜಸ್ ನ ನೋಟಿಸ್ ಮಾಡಬಹುದು. ಮೇನ್ ಆಗಿ ನೀವು ಕ್ಯಾಮ್ರಾದಲ್ಲಿ ತುಂಬಾ ಚೇಂಜಸ್ ನ ನೋಟಿಸ್ ಮಾಡ್ತೀರಾ. ಇವಾಗ ನಾನು ನಿಮಗೆ ಕಾಮನ್ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಸೊ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.28 inches ಫುಲ್ ಎಚ್ ಡಿಸ್ಪ್ಲೇ MOLED ಡಿಸ್ಪ್ಲೇ ಇಂದ ಬರುತ್ತೆ. ಅದೇ ನಾವು 12S Ultra ನೋಡ್ಕೊಂಡ್ರೆ ಸೆಕೆಂಡ್ ಜನರೇಷನ್ LTPO ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. 2K resolution ಇಂದ ಬರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 8+ Gen 1. 3 ಮೊಬೈಲ್ ಅಲ್ಲೂ ಕೂಡ ಸೇಮ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. Android 12 based MIUI 13 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. IP53 ರೇಟಿಂಗ್ ಇಂದ ಬರುತ್ತೆ. ಇನ್ನ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಗೆ ಬಂದ್ರೆ ಅಲ್ಟ್ರಾದಲ್ಲಿ ನಿಮಗೆ 120 W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನ 12S ಆಗಿ ಬಂದ್ಬಿಟ್ಟು 12S Pro ಅಲ್ಲಿ ನೋಡ್ಕೊಂಡ್ರೆ 67 W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುತ್ತೆ. ಹಾಗೆ ಬಂದ್ಬಿಟ್ಟು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ಬರುತ್ತೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ MI 12S 12S Pro ಅಲ್ಲಿ ನಿಮಗೆ ಮೇನ್ ಕ್ಯಾಮರಾ 50 MP ಇರುತ್ತೆ. ಸೋನಿ ಐ
ಮೊಬೈಲ್ಸ್ ಅಲ್ಲೂ ಕೂಡ ನಿಮಗೆ ಲೈಕಾ ಲೆನ್ಸ್ ನ ಯೂಸ್ ಮಾಡಿರ್ತಾರೆ. ಕ್ಯಾಮ್ರಾದಲ್ಲಿ ನೀವು ಈ ಸಲ ತುಂಬಾ ಚೇಂಜಸ್ ನ ನೋಟಿಸ್ ಮಾಡಬಹುದು. ಇನ್ನ ಪ್ರೈಸ್ ನೋಡ್ಕೊಂಡ್ರೆ ನಮಗೆ ಸ್ಟಾರ್ಟಿಂಗ್ ಪ್ರೈಸ್ 47,000 ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ವೇರಿಯಂಟ್ ನಿಮಗೆ ಅಲ್ಟ್ರಾ 82,500 ವರ್ಗೂ ಇರುತ್ತೆ. ಸೊ ಪ್ರೈಸ್ ಡೀಟೇಲ್ಸ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡಬಹುದು. ಸೊ ಮೊಬೈಲ್ ಪ್ರೈಸ್ ಕೂಡ ಪರವಾಗಿಲ್ಲ, ರೀಸನಬಲ್ ಪ್ರೈಸ್ ಅಲ್ಲೇ ತಂದಿದ್ದಾರೆ. ಇದೇ ಸೆನ್ಸರ್ ನ ಏನಾದ್ರೂ ಅಪಲ್ ಕಂಪನಿಯವರು ಯೂಸ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 3 ಲಕ್ಷಕ್ಕೆ ಲಾಂಚ್ ಮಾಡ್ತಾರೆ ಆ ಒಂದು ಮೊಬೈಲ್ಸ್ನ. ಆದ್ರೆ ಶೌಮಿ ಅಲ್ಲ, ಸೊ 3 ಲಕ್ಷ ಅಂದ್ರೆ ಯಾರು ಕೂಡ ತಗೊಳೋದಿಲ್ಲ. ಸೊ ಅದಕ್ಕೆ ಅವರು 82,000ಕ್ಕೆ ಲಾಂಚ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ಲಾಸ್ಟ್ ವೇರಿಯಂಟ್, ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 70,000ದಿಂದ ಏನೋ ಸ್ಟಾರ್ಟ್ ಆಗುತ್ತೆ. ತುಂಬಾ ಒಳ್ಳೆ ಫೋನ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಫೋನ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ನಿನ್ನೆ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತಮಿಳುನಾಡಿಂದ. ತಮಿಳುನಾಡಲ್ಲಿ 13 ವರ್ಷದ ಹುಡುಗ ಹೆಸರು ಬಂದ್ಬಿಟ್ಟು ಅರ್ನವ್ ಶಿವಮ್. ಈ ಹುಡುಗ 17 ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಕಲ್ತಿದ್ದಾನೆ, ಅದು ಕೂಡ 13 ವರ್ಷದಲ್ಲೇ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮಗೆ C++, ಸಿ ಪ್ರೋಗ್ರಾಮ್ ಆಗಿ ಬಂದ್ಬಿಟ್ಟು ಜಾವಾ ಪೈಥಾನ್ ಇರತ್ತಲ್ಲ ಸೇಮ್, ಅದೇ ರೀತಿ 17 ಕಂಪ್ಯೂಟರ್ ಪ್ರೋಗ್ರಾಮ್ ಲ್ಯಾಂಗ್ವೇಜಸ್ ನ ಕಲ್ತಿದ್ದಾನೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಸೊ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಸೊ ಸ್ಪೆಷಲ್ ಕ್ಲಾಸಸ್ ತಗೊಂತಾರೆ, ಇಲ್ಲ ಅಂದ್ರೆ ಇಂಜಿನಿಯರಿಂಗ್ ಆದ್ಮೇಲೆ ಈ ಒಂದು ಪ್ರೋಗ್ರಾಮ್ ನ ಕಲಿಯೋದಿಕ್ಕೋಸ್ಕರ ಸೊ ಸ್ಪೆಷಲ್ ಆಗಿ ಕ್ಲಾಸಸ್ ಹೋಗ್ತಾ ಇರ್ತಾರೆ. ಆದ್ರೆ ಈ ಹುಡುಗ 4 ವರ್ಷ ಇದ್ದಾಗಿಂದಾನೆ ಈ ಒಂದು ಪ್ರೋಗ್ರಾಮ್ಸ್ ನ ಕಲಿತಾ ಇದ್ದಾನಂತೆ. ಸೊ 13 ವರ್ಷ ಬರೋಷ್ಟರಲ್ಲಿ ನೀವು ಈ ಹುಡುಗ 17 ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಕಲ್ತಿದ್ದಾನೆ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಇವಾಗಿನ ಮಕ್ಕಳು ಹೇಳ್ಬೇಕಾಗಿಲ್ಲ. ಸೊ 10 ವರ್ಷ 12 ವರ್ಷ 13 ವರ್ಷ ಬಂದ್ರು ಕೂಡ ಪಬ್ಜಿ ಫ್ರೀ ಫೈರ್ ಸೊ ಈ ಒಂದು ಗೇಮ್ಸ್ ನ ಆಡ್ತಾರೆ. ನಿಜವಾಗ್ಲೂ ಈ ಹುಡುಗ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.